ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಕಟ್ಟಡ ಸಹಾಯಾರ್ಥವಾಗಿ ದೇಣಿಗೆ ನೀಡಿದಂತ ಮಹನೀಯರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗುತ್ತಿಗೋಳಿ ಹೊಸಕೋಟೆ ಗ್ರಾಮದಲ್ಲಿ 2023-24 SSLC ಹಾಗೂ PUC ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಜರುಗಿತು. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ಅಭಿನಯ ವೆಂಕಟೇಶ್ ಮಹಾರಾಜರು ಹಾಗೂ ಶ್ರೀ ಅಭಿನವ ರೇವಯ್ಯ ಅಜ್ಜನವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು. ಈ ಸಮಾರಂಭದಲ್ಲಿ SSLCಯಲ್ಲಿ ಒಳ್ಳೆಯ ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುರಸ್ಕಾರ ಹಾಗೂ ಸನ್ಮಾನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಅದೇ ರೀತಿ ಕಟ್ಟಡ ಸಹಾಯಾರ್ಥವಾಗಿ ದೇಣಿಗೆ ನೀಡಿದಂತಹ ಹಳೆ ವಿದ್ಯಾರ್ಥಿಗಳಿಗೂ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಭಿನಯ ವೆಂಕಟೇಶ್ ಮಹಾರಾಜರು ಅಧ್ಯಕ್ಷರಾಗಿ, ಪ್ರಿನ್ಸಿಪಾಲರಾದ YB ನೈಕ್, ಆಡಳಿತ ಮಂಡಳಿಯ ಸದಸ್ಯರಾದ GP ನಾಯಕ್ ಹಾಗೂ HR ಪಾಟೀಲ್, ಮುಖ್ಯ ಗುರುಗಳಾದ ಬಸವರಾಜ್ ಕಟ್ಟಿಮನಿ, ಶಿಕ್ಷಕರಾದ ಕೃಷ್ಣ ನಾಡಿಗೇರ್, TK ಪ್ರಕಾಶ್ ಕೊಪ್ಪದ್, ಇನ್ನೂ ಅನೇಕ ಶಿಕ್ಷಕರು ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೊನೆಯಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ನಮ್ಮ ಸತ್ಯಂ ವಾಹಿನಿ ವರದಿಗಾರರಾದ ND ಬಂಡಿ ವಡ್ಡರ ಇವರನ್ನು ಕೂಡ ಸನ್ಮಾನಿಸಿ ಗೌರವಿಸಿದರು. ಸಂದರ್ಭ ಒದಗಿ ಬಂತು, ಹಾಗ ಮಾಡ್ಲಿಕ್ಕೆ ಹೊರಟ್ರೆ ಏನಂತಿದ್ರು ಏನಾಗ್ತಿತ್ತು ಅನ್ನೋಂಥ ಭಯದಲ್ಲಿ ಅಚಾತುರ್ಯವಾದಂತಹ ಒಂದು ಸಣ್ಣದಂತಹ ಘಟನೆ ಕಳಿತು ಸ್ವಲ್ಪ ಮ್ಯಾಲೆ ಬಿತ್ತು. ಆದಂಥ ಗಾಯಿ ಎಷ್ಟು ಗೊತ್ತಿಲ್ಲ, ಭಗವಂತ ಒಂದು ರೀತಿ ಹಿಂಗೂ ನೋಡ್ತಾನಂತ, ಕೊಟ್ಟು ನೋಡ್ತಾನಂತ, ಕಸಗೊಂಡು ನೋಡ್ತಾನಂತ, ಸ್ವಲ್ಪ ಕೆಡದು ನೋಡುವಂತ ಕೆಡದು ನೋಡಿದ ರೇವಯ್ಯನ ಆಶೀರ್ವಾದೊಳಗೆ ಅದನ್ನು ಕೆಡದಕ್ಕೆ ಇವತ್ತು ಇಷ್ಟೊಂದು ಭವ್ಯವಾದಂಥ ಕಟ್ಟಡ ನಿರ್ಮಾಣ ಆಗ್ಯದ ಅಂದ್ರೆ ನೆಪ ಯಾವುದಾದ್ರೂ ಇರ್ತದ ವಿನಃ. ಜೊತೆಗೆ ಅನಂತ ರೀತಿಯ ತಮ್ಮ ಜೀವಿತದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ದಾನವನ್ನು ನೀಡಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಸತ್ಕಾರದ ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಆತ್ಮೀಯ ಪರಮ ಪೂಜ್ಯ ಅಭಿನವ ರೇವಯ್ಯ ಅಜ್ಜನವರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನತಮಸ್ತಕನಾಗಿ ಸಭೆಯ ಗಣ ಕಟ್ಟಡವನ್ನು ಮಾಡಬೇಕಂದ್ರೆ ನಮಗೆ ಸಹಾಯ ಮಾಡ್ಯಾರ್ರಿ, ಸಾಕಷ್ಟು ಸಹಾಯ ಮಾಡ್ಯಾರ. ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂದ್ರೆ, ನಾ ಅವ್ರಿಗೆ ಒಂದು ಮಾತು ಹೇಳಿದೆ, ಸರ್ ಅವ್ರು ಇಲ್ಲಿ ಸಹಾಯ ಮಾಡ್ಲಾಕತ್ತಾರ ಅಂದ್ರೆ ಅವ್ರಿಗೆ ನೀವು ಅಭಿನಂದನೆ ಹೇಳೋಕ್ಕಿಂತ ಆ ಸಹಾಯವನ್ನು ತೆಗೆದುಕೊಂಡು ನೀವು ಒಳ್ಳೆ ಸದ್ಬಳಕೆ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಾಕ್ತಾರ ಅಂದ್ರೆ ನಿಮಗೆ ಅವ್ರು ಧನ್ಯವಾದ ಹೇಳ್ಬೇಕನ್ನುವಂತ ಮಾತು ಹೇಳಿದ್ನಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ YouTube ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.